ಧ್ಯಾನ ಮಾಡುವುದು ಹೇಗೆ? ನಿಮಗಾಗಿ ಮುಂದೆ ನೀಡಿರುವ ನಾಲ್ಕು ಸರಳ ಹಂತಗಳು. ಮೊದಲನೆಯ ಹಂತ, ಧ್ಯಾನ ಎಂದರೆ ನಮ್ಮೊಳಗೆ ನಾವು ಹೋಗುವುದು ಮತ್ತು ನಮ್ಮ ಆಂತರಿಕ ಜಗತ್ತಿನೊಂದಿಗೆ ಸಂಪರ್ಕ ಹೊಂದುವುದಾಗಿದೆ. ನಿಮ್ಮೊಡನೆ ನಾವು ಹಂಚಿಕೊಳ್ಳುವ ತಂತ್ರವೇ ಬುದ್ಧನ ತಂತ್ರವಾಗಿದೆ. ಪ್ರಾಚೀನ ಕಾಲದ ಪಾಳಿ ಭಾಷೆಯಲ್ಲಿ ಇದನ್ನು ಆನಾಪಾನಸತಿ ಎಂದು ಕರೆಯಲಾಗುತ್ತದೆ. ಆನಾ ಎಂದರೆ ಉಚ್ಛ್ವಾಸ ಅಥವಾ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು. ಅಪಾನ ಎಂದರೆ ನಿಶ್ವಾಸ ಅಥವಾ ಉಸಿರನ್ನು ಹೊರಗೆ ಬಿಡುವುದು. ಸತಿ ಎಂದರೆ ಅದರೊಡನೆ ಇರುವುದು ಅಥವಾ ಶ್ವಾಸದೊಂದಿಗೆ ಇದ್ದು ಅದನ್ನು ಗಮನಿಸುತ್ತಿರುವುದು. ಇದನ್ನು ಶ್ವಾಸಧ್ಯಾನ ಎಂದು ಕರೆಯಲಾಗುವುದು. ಸ್ತಬ್ಧ ಅಥವಾ ನಿಶ್ಶಬ್ದತೆಯ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಎರಡೂ ಕಾಲುಗಳನ್ನು ಅಡ್ಡವಾಗಿ ಹಾಕಿಕೊಳ್ಳಿ. ನಿಮ್ಮ ಎರಡೂ ಕೈಗಳ ಬೆರಳುಗಳನ್ನು ಜೋಡಿಸಿ ಮತ್ತು ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. ಈ ತಂತ್ರವನ್ನು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಮಾಡಬಹುದು. ನಾವು ನಮ್ಮ ಕೈಗಳ ಬೆರಳುಗಳನ್ನು ಸೇರಿಸುವುದು ಮತ್ತು ನಮ್ಮ ಕಾಲುಗಳನ್ನು ಅಡ್ಡವಾಗಿ ಮಾಡಿಕೊಂಡಾಗ ಚೈತನ್ಯ ಸುತ್ತುವರಿಕೆ ಸ್ವರೂಪಗೊಳ್ಳುವುದು ಮತ್ತು ಅದು ನಮಗೆ ಅಧಿಕ ಸ್ಥಿರತೆಯನ್ನು ನೀಡುವುದು. ಕಣ್ಣುಗಳು ನಿಮ್ಮ ಮನಸ್ಸಿಗೆ ಬಾಗಿಲುಗಳು ಮತ್ತು ಅದರಿಂದ ಶೇಕಡ 70% ಚೈತನ್ಯ ಬಿಡುಗಡೆಯಾಗುವುದು. ಹಾಗಾಗಿ ಧ್ಯಾನಿಸುವಾಗ ಕಣ್ಣುಗಳನ್ನು ಮುಚ್ಚಿಕೊಂಡಿರುವುದು ಮುಖ್ಯ. ಅದೇ ರೀತಿ ನಮ್ಮ ಬೆರಳುಗಳಿಂದ ಮತ್ತು ನಮ್ಮ ಪಾದಗಳಿಂದ ಶೇಕಡ 10% ಚೈತನ್ಯವನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ನಮ್ಮ ಬೆರಳುಗಳನ್ನು ಜೋಡಿಸಿರಬೇಕು ಮತ್ತು ಕಾಲುಗಳನ್ನು ಅಡ್ಡವಾಗಿಸಿಕೊಳ್ಳಲೇಬೇಕು. ಧ್ಯಾನಕ್ಕಾಗಿ ನೀವು ಶಾಂತ ಭಂಗಿಮೆಯಲ್ಲಿ ಕುಳಿತುಕೊಳ್ಳಬೇಕು. ಸಂಸ್ಕೃತದಲ್ಲಿ ಇದನ್ನು ಸುಖಾಸನ ಎಂದು ಕರೆಯಲಾಗುತ್ತದೆ. ಧ್ಯಾನಕ್ಕಾಗಿ ಕಠಿಣ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕಾಗಿಲ್ಲ. ಅದು ಉಸಿರಾಟದಷ್ಟೇ ಅತ್ಯಂತ ಸರಳವಾಗಿರಬೇಕು. ಈ ತಂತ್ರವು ತುಂಬ ಸರಳವಾಗಿದ್ದು ಕೇವಲ ನಮ್ಮ ಉಸಿರಾಟವನ್ನು ಗಮನಿಸುವುದಾಗಿದೆ. ಮಂತ್ರೋಚ್ಚಾರಣೆ ಬೇಡ. ತುಂಬ ದೀರ್ಘವಾದ ಉಸಿರಾಟ ಅಥವಾ ದೃಶ್ಯೀಕರಣ ಬೇಡ. ನಾವು ಮಾಡಬೇಕಾದದ್ದು ಕೇವಲ ಒಳಬರುವ ಮತ್ತು ಹೊರ ಹೋಗುವ ಉಸಿರಾಟವನ್ನು ಗಮನಿಸಬಹುದಾಗಿದೆ. ಧ್ಯಾನಿಸುವಾಗ ಯೋಚನೆಗಳು ಬರುವುದು ಸಹಜವೇ ಆಗಿದೆ. ಇಲ್ಲಿ ಅದರೊಡನೆ ಹೋರಾಟ ನಡೆಸುವುದಲ್ಲ, ಬದಲಾಗಿ ಕೇವಲ ಅಂಗೀಕರಿಸುವುದು ಮತ್ತು ಅವುಗಳು ತನ್ನಷ್ಟಕ್ಕೆ ತಾನು ಹೋಗುವಂತೆ ಬಿಡುವುದು. ಅಭ್ಯಾಸ ಮುಂದುವರೆದಂತೆ ಯೋಚನೆಗಳ ಪ್ರಮಾಣ ಕಡಿಮೆಯಾಗಲು ಪ್ರಾರಂಭವಾಗುವುದನ್ನು ನೀವು ಗಮನಿಸುತ್ತೀರ ಮತ್ತು ಎರಡು ಯೋಚನೆ ನಡುವೆ ಅಂತರ ಅಧಿಕವಾಗಲು ಪ್ರಾರಂಭವಾಗುವುದು ಕ್ರಮೇಣ ನಿಧಾನವಾಗಿ ಆಲೋಚನಾರಹಿತ ಸ್ಥಿತಿಗೆ ಬರುತ್ತದೆ. ಧ್ಯಾನವು ನಿಜವಾಗಿಯೂ ಮನಸ್ಥಿತಿಯ ಬಗ್ಗೆ ಇರುವುದು. ನಿಮಗೆ ಕ್ಷಮಿಸುವ ಮನಸ್ಥಿತಿ ಇದ್ದರೆ ಅದು ಯಾವತ್ತಿಗೂ ಆಗುವುದಿಲ್ಲ. ಪಡೆಯುವುದರಲ್ಲಿ ಅಥವಾ ಬಿಡುವುದರಲ್ಲಿ ನೀವು ಆಂತರಿಕವಾಗಿ ಮತ್ತು ನಿಮ್ಮ ಮನಸ್ಥಿತಿಯಲ್ಲಿ ಸ್ಪಷ್ಟತೆಯನ್ನು ಇಟ್ಟುಕೊಂಡಿರಬೇಕು. ಆಗ ಅದು ಹಾಗೆಯೇ ಆಗುತ್ತದೆ. ನಿತ್ಯವೂ ಎಷ್ಟು ಹೊತ್ತು ಧ್ಯಾನ ಮಾಡಬೇಕೆಂಬುದು ಒಂದು ಆಶ್ಚರ್ಯಕರ ಸಂಗತಿಯೇ ಆಗಿದೆ. ಪ್ರಾರಂಭದಲ್ಲಿ ನಿಮ್ಮ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳು ಮಾಡಬೇಕು. ಉದಾಹರಣೆಗೆ ನಿಮ್ಮ ವಯಸ್ಸು 70 ವರ್ಷಗಳಾಗಿದ್ದರೆ ಪ್ರತಿನಿತ್ಯವೂ 70 ನಿಮಿಷಗಳಷ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಮತ್ತೊಬ್ಬರ ವಯಸ್ಸು 35 ಅಥವಾ 15 ಆಗಿದ್ದರೆ ಅನುಕ್ರಮವಾಗಿ 35 ಮತ್ತು 15 ನಿಮಿಷಗಳಷ್ಟು ಪ್ರತಿನಿತ್ಯ ಧ್ಯಾನಾಭ್ಯಾಸ ಮಾಡಲೇಬೇಕು. ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ ಅಷ್ಟು ನಿಮಿಷಗಳಷ್ಟು ಧ್ಯಾನಾಭ್ಯಾಸ ಮಾಡಬೇಕೆಂಬುದು ಸಾರಾಂಶವಾಗಿದೆ. ಕೆಲವು ವಯಸ್ಸು ಅಥವಾ ಸಮಯಕ್ಕಾಗಿ ನೀವು ಕಾಯಬೇಕಾಗಿಲ್ಲ. ಸರಿಯಾದ ವಯಸ್ಸು ಮತ್ತು ಸರಿಯಾದ ಸಮಯ ಈಗಲೇ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಿನವೇ ಧ್ಯಾನ ಮಾಡುವ ಅಗತ್ಯವಿದೆ. ಈ ಭೂಗ್ರಹವನ್ನು
ಒಂದು ಉತ್ತಮವಾದ ಸ್ಥಳವನ್ನಾಗಿ ಮಾಡಲು ನಾವು ಧ್ಯಾನ ಮಾಡೋಣ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.